ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಮ್ಮ ಪ್ರಭು, ಅಲ್ಲಮ್ಮ ಇವರ ವಿಚಾರವಾಗಿ ಜನಗಳಿಗೆ ಅದರ ಅಂತರಾಳದ ವಿಷಯವನ್ನು ಜನಗಳಿಗೆ ತೋರಿಸ್ಬೇಕನ್ಬಿಟ್ಟು ಭಾಳ ಪ್ರಯಾಸ ಪಟ್ಟಿದ್ದಾರೆ ನಾಗಭರಣ ಅವರು. ಮನುಷ್ಯ ಬುದ್ಧಿವಂತ, ಬುದ್ಧಿವಂತಿಕೆ, ಅದಕ್ಕೆ ಬುದ್ಧಿವಂತಿಕೆ ಎಲ್ಲಿಂದ ಬಂತು, ಮನಸ್ಸು ಎಲ್ಲಿಂದ ಬಂತು, ಕೊನೆಯಲ್ಲಿದೆ ಎಂಬ ಭಾವನೆಗಳನ್ನೆಲ್ಲ ಅಲ್ಲಮ್ಮನ ಅರ್ಥ ಮಾಡಿಕೊಂಡು ಜನಗಳಿಗೇನು ತನ್ನ ಭಾವನೆಯನ್ನು ವ್ಯಕ್ತ ಮಾಡಿದ್ರೋ ಅದು ಚಿತ್ರೀಕರಣ ಮಾಡೋಕ್ಕೆ ಹೊರಟಿದ್ದೇವೆ. ನಮ್ಮ ಆಶೀರ್ವಾದ ಬೇಕು. ನಾಗಭರಣ ಅವರು ನಮ್ಮ ಡೈರೆಕ್ಟರು ಏನು ಚಿತ್ರೀಕರಣ ಮಾಡಿದ್ರು ಮುಂಚೆ ಅರ್ಧಕಲ್ಪಿತವಾಗಿ ಜನಗಳ ಮೆಚ್ಚುಗೆಯನ್ನು ತೊಗೊಂಡಿದ್ದಾರೆ. ಈ ಚಿತ್ರ ತಮ್ಮೆಲ್ಲ ಮೆಚ್ಚುಗೆ ಪಡೆಯುವಂಥ ಭಾವನೆ ಮತ್ತು ಭಾಳ ಸರಸ್ಯಭರಿತವಾಗಿರುತ್ತೆ ಅಂತೇಳ್ಬಿಟ್ಟು ನನ್ನ ಭಾವನೆ. ಯಾವುದೇ ಕೆಲಸಕ್ಕೆ ದೇವರ ಆಶೀರ್ವಾದ ಬೇಕು, ಜನಗಳ ಆಶೀರ್ವಾದ ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಆ ರಂಗಭೂಮಿಯಲ್ಲಿ ಲಕ್ಷ್ಮೀಪತಿ ಕೋಲಾರ ಅವರ ನಾಟಕವನ್ನು ನೋಡಿದಾಗ ಈ ನಾಟಕದ ಮುಖಾಂತರ ಇನ್ನೂ ವಿಸ್ತಾರವಾದಂಥ ಅಲ್ಲಮ್ಮನನ್ನು ಹಿಡಿಬೋದಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮೊದಲು ಅವ್ರ ಜೊತೆ ಕೆಲಸ ಪ್ರಾರಂಭ ಮಾಡಿದೆ. ಅದರ ನಂತರ ಆ ಹಿಡಿತ ಸರಿಯಾಗಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಮ್ಮೆ ಬೇರೆ ಬೇರೆ ವಿದ್ವಾಂಸರ ಜೊತೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಿಜವಾಗಿಯೂ ನನಗೆ ಬೇಕಾಗಿದ್ದಂತಹ ಅಲ್ಲಮ್ಮ ನನ್ನ ಕಣ್ಣಿಗೆ ಬಂದದ್ದು 21ನೇ ವರ್ಷನ ರೆಡಿಯಾದಾಗ. ಸುಮಾರು 2 ವರ್ಷಗಳ ಈ ಅಲ್ಲಮ್ಮನ ಹುಡುಕಾಟದಲ್ಲಿ ಕಳೆದಾಗ ನಾನು ಕಂಡುಕೊಂಡದ್ದು ಏನಪ್ಪ ಅಂತಂದರೆ, ನಮ್ಮ ಸಾಹಿತ್ಯ ಎಲ್ಲ ರೀತಿಯಲ್ಲೂ ಎಲ್ಲ ಕೋನಗಳಲ್ಲೂ ಒಂದು ವಿಶಿಷ್ಟವಾದಂಥ ವ್ಯಕ್ತಿ ಪರಿಚಯವನ್ನು, ಒಂದು ಸಂಸ್ಕೃತಿಯ ಪರಿಚಯವನ್ನು, ಒಂದು ಭಾಷೆಯ ಪರಿಚಯವನ್ನು ಮಾಡಿಕೊಡ್ತಾ ಹೋಗುತ್ತೆ. ಹೀಗಾಗಿ ಇವತ್ತಿನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಹೊಸ ಸಿನಿಮಾದ ಹುಡುಕಾಟ ಇದೆಯಲ್ಲ, ಅದು ಹಿಂದೆ ನಮ್ಮ ಸಿನಿಮಾದ ಯಾವ ನಿರ್ಧಾರವಾದಂತಹ ವ್ಯಾಲ್ಯೂ ಬೇಸ್ಡ್ ಸಿನಿಮಾಗಳಿತ್ತು, ಆದರೆ ಇವತ್ತು ಯಾವುದೇ ಡಿವ್ಯಾಲ್ಯೂಯೇಷನ್ನಲ್ಲಿ ನಮ್ಮ ಸಿನಿಮಾಗಳನ್ನು ನಾವು ಕಟ್ಕೋತಾ ಇದ್ದೀವೋ, ಇವೆರಡರ ಮಧ್ಯೆ ನಮ್ಮ ಹಿಸ್ಟ್ರಿಯ ಮುಖಾಂತರ ನಾವು ಏನನ್ನು ಕಟ್ಕೊಡಬೇಕಾಗಿದೆ, ಅದು ಜನರಿಗೆ ಹತ್ತಿರವಾಗಬೇಕು. ಹಾಗೆಯೇ ಸಂಪದ್ಭರಿತವಾದ ಕನ್ನಡ ಚಲನಚಿತ್ರರಂಗವನ್ನು ಮತ್ತೆ ಒಂದು ರೂಢಿಗತವಾದಂಥ ಸಿನಿಮಾಗಳ ಮುಖಾಂತರ ಹಿಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ನಿಜ, ಕಾಲಕಾಲಕ್ಕೆ ಸಿನಿಮಾದ ಇಡಿಯಮ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಆ ಚೇಂಜ್ ಆಗುವ ಪ್ರಕ್ರಿಯೆಯಲ್ಲಿ ನಾವು ಇತಿಹಾಸದ ಜೊತೆಯಲ್ಲಿ ತಳಕು ಹಾಕ್ಕೊಂಡು ಹೊಸ ಬಗೆಯ ಚಿತ್ರಗಳನ್ನು ಹುಡುಕಬೇಕಾಗ್ತದೆ. ಇಲ್ಲೂ ಅದು ಸಾಧ್ಯ ಇದೆ. ನಾವು ಬಯಲಂಬ ಬೆರಗು ಅನ್ನುವಂತಹ ಪದವನ್ನು ಇಲ್ಲಿ ಯಾಕೆ ಬಳಸಿದ್ದೇವೆ ಅಂದರೆ, ನಮಗೆಲ್ರಿಗೂ ಗೊತ್ತಿರುವಂತಹದ್ದು, ಒಂದು ವ್ಯಕ್ತಿ ಚಿತ್ರಣವನ್ನು ಹೇಳ್ತಾ ಹೋದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಶಕ್ತಿಯಾಗಿ ಹೇಗೆ ಮಾರ್ಪಡ್ತಾನೆ ಅನ್ನೋದು. ಈ ದೃಷ್ಟಿಯಲ್ಲಿ ಕೂಡ ಅಲ್ಲಮ್ಮನ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯ ಈ ಎಲ್ಲವೂ ತನ್ನದೇ ಆದಂತಹ, ಅವನ ವಚನಗಳಲ್ಲಿ ಆತನೇ ಹೇಳಿಕೊಂಡಂತಹ ವ್ಯಕ್ತಿ ಪರಿಚಯವನ್ನು ನಮಗೆ
ದೊರಕಿಸಿಕೊಟ್ಟಿದೆ. ಇದು ಒಂದು ರೀತಿ ಸಂತ ಶಿಶುನಾಳ ಶರೀಫನ ಅಪ್ರೋಚಲ್ಲಿ ಈ ಸಿನಿಮಾ ಇರುತ್ತೆ. ಅಲ್ಲೂ ಕೂಡ ಅವನ ತತ್ವ ಪದಗಳ ಮುಖಾಂತರ ನಾವು ಅವನನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಇಲ್ಲೂ ಕೂಡ ಅಲ್ಲಮ್ಮನ ವಚನಗಳ ಮುಖಾಂತರವೇ ನಾವು ಆ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ಹೊರಟಿದ್ದೇವೆ. ಇದು ಯಾಕೆಂದರೆ ಅಲ್ಲಮ್ಮನನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡಿದ್ದಾರೆ. ಅದು ಎಲ್ ಬಸವರಾಜು ಅವರು, ಡಿ ಆರ್ ನಾಗರಾಜು ಅವರು ಯೋಚನೆ ಮಾಡೋ ರೀತಿ ಒಂದಾದರೆ, ಸಿದ್ದಲಿಂಗಯ್ಯನವರು, ಚಿದಾನಂದ ಮೂರ್ತಿಗಳು, ವಿದ್ಯಾಶಂಕರ್ ಇವರು ಯೋಚನೆ ಮಾಡೋದು ಇನ್ನೊಂದು ರೀತಿಯಾದರೆ, ಪ್ರೊಫೆಸರ್ ಕಲಬುರ್ಗಿಯವರು ಮತ್ತು ಉಳಿದವರು ಯೋಚನೆ ಮಾಡೋದು ಇನ್ನೊಂದು ರೀತಿಯಾದರೆ, ಸೊ ಈ ಪ್ರತಿಯೊಬ್ಬ ವ್ಯಕ್ತಿಗೂ ಯೋಚನೆಗೆ ಹಚ್ಚುವಂತಹ ವ್ಯಕ್ತಿತ್ವ ಅಲ್ಲಮ್ಮನದು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಇದ ಒಂದು ಪ್ರಯತ್ನವಾಗಿ ಹೇಗೆ ಅಲ್ಲಮ್ಮ ನಮ್ಮ ಕೈಗೆ ಸಿಗ್ತಾನೋ ಅಂತ ಹುಡುಕಾಟದಲ್ಲಿದ್ದೇವೆ. ಖಂಡಿತ ಈ ಹುಡುಕಾಟದಲ್ಲಿ ನಮ್ಮ ಅಲ್ಲಮ್ಮ ನಿಮಗೆ ಪ್ರಿಯವಾಗ್ತಾನೆ ಅನ್ನೋ ಗ್ಯಾರಂಟಿ ನಮಗಿದೆ. ಇಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ದಿನಗಳ ಕನಸು ಕೂಡ ನಂದು. ಅದರಲ್ಲೂ ಎಸ್ಪೆಷಲಿ ನಾಗಾಭರಣ ಸರ್ ಜೊತೆ ಅವರ ಜನ್ಮದ ಜೋಡಿ, ನಾಗಮಂಡಲ, ಮೈಸೂರು ಮಲ್ಲಿಗೆ, ಈ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದಂಥ ನಾನು ಯಾವಾಗಲೂ ಈ ನಮ್ಮ ಜಯನಗರ ಫೋರ್ತ್ ಬ್ಲಾಕ್ ಡೈರೆಕ್ಟರ್ ಸತ್ಯಪ್ರಕಾಶ್ ಅಂತ, ಅವ್ರು ನಾಗಾಭರಣ ಸರ್ ಜೊತೆ ಕೆಲಸ ಮಾಡ್ತಿದ್ದರು. ಆ ಸಿನಿಮಾ ಮಾಡಬೇಕಾದ್ರೆ ಯಾವಾಗಲೂ ಹೇಳುವೆ, ನಾಗಾಭರಣ ಸರ್ ಒಂದು ಸರಿ ಪರಿಚಯ ಮಾಡಿಸಿ, ಒಂದು ಸರಿ ಪರಿಚಯ ಮಾಡಿಸಿ, ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂತ. ಅದೇ ಕನಸು ಕಾಣೋದಷ್ಟೇ ನಮ್ಮ ಕೆಲಸ, ಶ್ರಮ ಮತ್ತು ಶ್ರದ್ಧೆ ಹಾಕೋದಷ್ಟೇ ನಮ್ಮ ಕೆಲಸ ಅಂತೀವಲ್ಲ. ಹಾಗೆ ಒಂದಿನ ನಾಗಾಭರಣ ಸರಿಂದನೇ ಕಾಲ್ ಬಂತು, ಬಾ ಮಾತಾಡಬೇಕು ಅಂಥೇಳಿ. ಹೋದಾಗ ಅಲ್ಲಮ್ಮ ಪಾತ್ರದ ಬಗ್ಗೆ ಹೇಳಿದ್ರು, ಅಲ್ಲಮ್ಮ ಸ್ಕ್ರಿಪ್ಟ್ ಬಗ್ಗೆ ಹೇಳಿದ್ರು, ಕೆಲಸ ಮಾಡ್ತೀರಾ ಅಂತ ಕೇಳಿದ್ರು. ಅಂದರೆ ಆ ಕನಸು ಸಾಕಾರಗೊಂಡ ದಿನ ಅಂತ ಹೇಳ್ಬೋದು. ಅದನ್ನು ತುಂಬ ದೊಡ್ಡ ದೊಡ್ಡವ್ರ ಜೊತೆ ಕೆಲಸ ಮಾಡೋವಂಥ ಸೌಭಾಗ್ಯ. ನಾಗಾಭರಣ ಸರ್, ಶಶಿಧರ್ ಅಡಪ ಅವರು, ಭಾಸ್ಕರ್ ಸರ್, ಹರಿ ಖೋಡೆ ಅವರು, ಮ್ಯೂಸಿಕ್ ಡೈರೆಕ್ಟರ್ ಬಾಪು ಅವರು, ಈ ಥರದೊಂದು ಟೀಮು, ಈ ಥರದೊಂದು ಸಿನಿಮಾ ಸಿಗೋದು ಅಂದರೆ ನನ್ನ ಕೆರಿಯರ್ನ ಆರಂಭದ ದಿನಗಳಲ್ಲೇ ಅದು ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ಹೇಳಬಲ್ಲೆ. ಆಮೇಲೆ ಅಲ್ಲಮ್ಮನಂಥ ಪಾತ್ರ ನಿಭಾಯಿಸೋದು ಗೊತ್ತಿಲ್ಲ, ನಾನು ಹಿಂಗೆ ನಿಭಾಯಿಸ್ತೀನಿ ಅಂತ. ಬಟ್ ನಾಗಾಭರಣ ಸರ್ ಅವ್ರ ಡೈರೆಕ್ಷನ್ ಅಂದರೆ ಖಂಡಿತ ಅಲ್ಲಮ್ಮನ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸುವಂಥ ಶಕ್ತಿನ ಅವರು ತುಂಬ್ತಾರೆ ಅಂತ ನಂಬ್ತೀನಿ ನಾನು. ಇಲ್ಲ ಇಲ್ಲ, ಖಂಡಿತ ಇದೆ, ಖಂಡಿತ ಇದೆ. ನಾನು ಸಾಹಿತ್ಯನ ಓದ್ತೀನಿ ಕೂಡ, ವಚನ ಸಾಹಿತ್ಯನೂ ಓದಿದ್ದೀನಿ, ಅಲ್ಲಮ್ಮನ ಬಗ್ಗೆನೂ ಓದಿದ್ದೀನಿ. ಬಟ್ ಇವಾಗ ಏನಂದರೆ ಈ ಪಾತ್ರಕ್ಕೋಸ್ಕರ ಅಲ್ಲಮ್ಮನ ಯೌವನದಿಂದ ಅಲ್ಲಮ್ಮನ 60ನೇ ವರ್ಷದವರೆಗೂ ನಾನು ಪ್ಲೇ ಮಾಡ್ತಾಯಿದ್ದೀನಿ. ಸೊ ಅಲ್ಲಮ್ಮನನ್ನು ಕಂಪ್ಲೀಟಾಗಿ ಇವಾಗ ಸ್ಟಡಿ ಮಾಡ್ತೀನಿ. ಅದು ಬಿಟ್ಟರೆ ಈ ಥರದ ಪಾತ್ರ ಮಾಡಬೇಕು ಅನ್ನೋದು ಖಂಡಿತ ತುಂಬ ಆಸೆ ಇದೆ. ಮೊದಲಿಂದ ನಾನು ಬೇಸಿಕಲಿ ರಂಗಭೂಮಿಯಿಂದ ಬಂದವನು, ಈ ಥರದ ಪಾತ್ರಗಳು ಸಿಕ್ಕಿದಾಗ ನಮ್ಮೊಳಗಿರೋ ಒಬ್ಬ ನಟನ ಖುಷಿಗೋಸ್ಕರ ಈ ಥರದ್ದೆಲ್ಲ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆಯೂ ಈ ಥರದ ಒಂದು ಸಿನಿಮಾಗಳು ಖಂಡಿತ ಬೇಕು, ನಮಗೆ ಬೇಕು. ಆ್ಯಕ್ಚುಲಿ ಅಲ್ಲಮ್ಮ ಬಂದು ಕಲಾತ್ಮಕ ಚಿತ್ರ ಅಲ್ಲ, ಎಲ್ರಿಗೂ ಆ ರೀತಿ ಒಂದು ಫೀಲ್ ಸಿಗ್ಬೋದು, ಬಟ್ ಬಹಳಷ್ಟು ವಿಷಯ ಇದೆ ಆ್ಯಂಡ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಅಲ್ಲಮ್ಮ. ಸೊ ನನಗೆ ಆ್ಯಸ್ ನೀವೆಲ್ಲರೂ ನೋಡ್ದಂಗೆ ಆ್ಯಸ್ ಎ ಕಮರ್ಷಿಯಲ್ ಆ್ಯಕ್ಟ್ರೆಸ್ ಇದು ಕೂಡ ನನ್ನ ಒಂದು ಕಮರ್ಷಿಯಲ್ ಸಿನಿಮಾನೇ. ಬಟ್ ಕಂಟೆಂಟ್ ತುಂಬ ಹೆವಿ ಇದೆ, ಕತೆ ತುಂಬ ಆಳವಾಗಿದೆ. ಸೊ ನಮ್ಮ ಹರಿ ಸರ್ ಏನು ಶೂನ್ಯ ಶೂನ್ಯ ಅಂತಿದ್ರು, ಈ ಶೂನ್ಯ ಒಳಗೆ ತುಂಬಾ ವಿಷಯಗಳಿದೆ. ದಟ್ ಈಸ್ ವಾಟ್ ಅಲ್ಲಮ್ಮ ಇಸ್ ಆಲ್ ಅಬೌಟ್. ಈಗ ನಾವು ಸ್ಟಡಿ ಸ್ಟಾರ್ಟ್ ಮಾಡ್ತಿದ್ದೀನಿ, ಭರಣ ಅಂಕಲ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಬೇಸಿಕ್ಲಿ ಮಾಯಾದೇವಿ ಬಂದು ಒಂದು ಡಾನ್ಸರ್. ಸೊ ಡಾನ್ಸರ್ ಅಂದಿದ ತಕ್ಷಣ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನನ್ನ ಡೈಲಾಗ್ ಡೆಲಿವರಿ ಪ್ಲಸ್ ಭಾಷೆ, ಭಾಷೆ ತುಂಬಾ ಸ್ಪಷ್ಟತೆ ಇರಬೇಕು. ಯಾಕಂದರೆ 12th century ಬೇಸ್ ಮಾಡಿರುವಂಥ ಒಂದು ಕಥೆ ಇದು. ಎಲ್ಲ ರೀತಿಯಲ್ಲೂ ವರ್ಕ್ಶಾಪ್ಸ್ ನಡೀತಿದೆ, ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಒಂದು ಸ್ಕೂಲ್ಗೆ ಎಕ್ಸಾಮ್ ಮುಂಚೆ ಹೇಗೆ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಒಂದು ಫೀಲಿಂಗ್ ನನಗೆ ಬಂದಿದೆ. ಯಾಕಂದರೆ ನಾನು ಬೆನಕಾಲಿ ನನ್ನ ಸಣ್ಣ ವಯಸ್ಸಿಂದ ನಾನು ಭರಣ ಅಂಕಲ್ ಅವ್ರ ಒಂದು ಡೈರೆಕ್ಷನ್ ನೋಡ್ಕೊಂಡು ಬಂದಿದ್ದೀನಿ. ಅವರು ಪರ್ಫೆಕ್ಷನಿಸ್ಟ್, ಪ್ರತಿಯೊಂದು ಅವರು ಪರ್ಫೆಕ್ಟ್ ಆಗಿರಬೇಕು. ಅವರು ಒಂದು ಜುಮ್ಕಿ ಸಹ ನೋಡ್ತಾರೆ ಎಷ್ಟು ನೀಟಾಗಿ ಅದು ಆ ಪಾತ್ರಕ್ಕೆ ಸೂಟ್ ಆಗುತ್ತಾ ಅನ್ನೋದು. ಸೊ ತುಂಬಾ ಒಂದು ಪರ್ಫೆಕ್ಷನ್ ಇರುವಂಥ ಒಂದು ಪಾತ್ರ ಇದು, ತಯಾರಿ ನಡೀತಿದೆ. ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಅಟ್ಲೀಸ್ಟ್ ಐತಿಹಾಸಿಕ ಸಿನಿಮಾ ಅಲ್ಲಿ ನಾನು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಆದರೆ ಇಷ್ಟು ಬೇಗ ಆಸೆ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂದರೆ ಮುಂಚೆ ನಮ್ಮ ಅಣ್ಣವ್ರ ಕಾಲದಲ್ಲಿ ಬರ್ತಿದ್ದಂಥ ಒಂದು ಸಿನಿಮಾ, ಆ ಒಂದು ಲೀಗಲ್ಲಿ ಬರುವಂಥ ಸಿನಿಮಾ ಅಲ್ಲಮ್ಮ. ಸೊ
ಅದು ಇಷ್ಟು ವರ್ಷಗಳ ನಂತರ ಸ್ಯಾಂಡಲ್ವುಡ್ಡಲ್ಲಿ ಈಗ ಮತ್ತೆ ಬರ್ತಿದೆ ಅಂದರೆ ಆ ಚಿತ್ರದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆ್ಯಂಡ್ ಆಫ್ಕೋರ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ.